ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗ್ರಾಮದ ಶ್ರೀ ವಿರಕ್ತ ಮಠದಲ್ಲಿ ನಡೆದ ಭಾಗ್ಯಲಕ್ಷ್ಮಿ ಯೋಜನೆಯಡಿ ಬಾಂಡ್ ವಿತರಣೆ ಹಾಗೂ ರಾಷ್ಟ್ರೀಯ ಪೋಷಕ ಕಾರ್ಯಕ್ರಮಕ್ಕೆ ಗೋಡಗೇರಿಯ ವಿರಕ್ತ ಮಠದ ಶ್ರೀ ಕಾಶಿನಾಥ ಮಹಾಸ್ವಾಮಿಗಳು ದೀಪ ಬೆಳಗಿಸಿ ಚಾಲನೆ ನೀಡಿದ್ದು ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಹುಕ್ಕೇರಿ ತಾಲೂಕಾ ಸಿಡಿಪಿಒ ಮಂಜುನಾಥ್ ಪರಸನ್ನನವರವರು ನಮ್ಮ ಇಲಾಖೆಯಿಂದ ನಡೆಯುತ್ತಿರುವ ಈ ಕಾರ್ಯಕ್ರಮ ತಾಲೂಕಿನ ಎಲ್ಲಾ ಗ್ರಾಮಗಳಿಗೆ ಮಾದರಿಯಾಗಬೇಕೆಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಗೋಡಗೇರಿ, ಹೊಸಪೇಟ್, ರುಸ್ತುಪುರ್ ಮೂರು ಗ್ರಾಮದ ಪಂಚಾಯಿತಿಯ ನೂತನ ಸದಸ್ಯರು ಈ ಸಂದರ್ಭದಲ್ಲಿ ಸತ್ಕಾರವನ್ನು ಸ್ವೀಕರಿಸಿದ್ದು, ಈ ಸಂದರ್ಭದಲ್ಲಿ ಗೋಡಗೇರಿಯ ಪಂಚಾಯಿತಿಯ ಅಧ್ಯಕ್ಷ ಶ್ರೀಶೈಲ್ ಮಗ್ದೂಮ್ ಆಜ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರು ಸೇರಿದಂತೆ ಇನ್ನಿತರರು ಇದೇ ವೇಳೆ ಉಪಸ್ಥಿತರಿದ್ದರು. ಹಿರಿಯರು ಹಾಗೂ ನಮ್ಮ ಮಾರ್ಗದರ್ಶಕರಾದ ಮದ್ದು ಮಗ್ಗ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಮಾನ್ಯ ಅಧ್ಯಕ್ಷರು ಆದವರ ಮದ್ದು ಮಗ್ಗ ಅವರೇ ಹಾಗೂ ಉಪಾಧ್ಯಕ್ಷರೇ ಹಾಗೂ ಜಿಲ್ಲಾ ಪಂಚಾಯಿತಿಯ ಮಾನ್ಯ ಸದಸ್ಯರೇ, ತಾಲೂಕು ಸದಸ್ಯರೇ ಹಾಗೂ ನಮ್ಮ ಮಾರ್ಗದರ್ಶಕರು ಹಾಗೂ ಹಿತೈಷಿಗಳಾದಂಥ ಬಿಜೆಪಿ ಬ್ಲಾಕ್ ಅಧ್ಯಕ್ಷರಾದಂಥ ರಾಜ ಹೇರಮಠ ಅವರೇ ಹಾಗೂ ಊರಿನ ಗುರು ಹಿರಿಯರಾದ ಅಪ್ಪುನಾಯ್ಕ ಅವರೇ ಗ್ರಾಮ ಪಂಚಾಯತಿ ಉಸ್ತುಂಪುರ ಗ್ರಾಮ ಪಂಚಾಯತಿ ಹಾಗೂ ಗೋರ್ಗೂರು ಗ್ರಾಮ ಪಂಚಾಯತಿಯ ಎಲ್ಲ ಸರ್ವ ಸದಸ್ಯರೇ ಹಾಗೂ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತ ಪಾಲಕರೇ ಹಾಗೂ ಕುಟುಂಬ ಮಕ್ಕಳೇ ಹಾಗೂ ಗ್ರಾಮದ ಗುರು ಹಿರಿಯರೇ ಹಾಗೂ ನಮ್ಮ ದಿನ ಭಾಗ್ಯಲಕ್ಷ್ಮಿ ಈ ಕಾರ್ಯಕ್ರಮದಲ್ಲಿ ನಾವು ಒಂದು ವರ್ಷ ಬಂದಾಗಿಂದ ಇಲ್ಲಿ ಗೋಡಗೇರಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದರಿಂದ ಈಗ ದೂರದ ಕಾರ್ಯಕ್ರಮ ಮಾಡಿದ್ದೀವಿ ಇವತ್ತು ನಾವು ಸಂಘಟನೆ ಮಾಡಿ ಕಾರ್ಯಕ್ರಮವನ್ನು ಸುವ್ಯವಸ್ಥಿತ ಮಾಡಬೇಕೆಂದು ಉದ್ದೇಶ ಮಾಡಿಕೊಂಡು ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ್ದೀವಿ. ಭಾಗ್ಯಲಕ್ಷ್ಮಿ ವಿತರಣೆ ಈಗ ಆರು ಫಲಾನುಭವಿಗಳು ಮೂರು ಹೊಸಪೇಟೆ ಗೋಡಗೇರಿ ಹಾಗೂ ಇಷ್ಟು ಗ್ರಾಮ ಪಂಚಾಯತಿ ಆರು ಫಲಾನುಭವಿಗಳಿಂದ ಫಲಾನುಭವಿಗಳಿಗೆ ಬಾಂಡ್ ವಿತರಣಾ ಕಾರ್ಯಕ್ರಮ ಹಾಗೂ ಕೃಷಿ ಅಭಿಯಾನ ಯೋಜನೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಹಾಗೂ ನಮ್ಮ ಇಲಾಖೆಯ ಮಾತೃವಂದನ ಯೋಜನೆಯನ್ನು ಸಹ ಇಲ್ಲಿ ನಾವು ಆ ಯೋಜನೆ ಬಗ್ಗೆ ನಿಮಗೆ ಏನು ರೂಪುರೇಷೆಗಳಿದೆ ಆ ಬಗ್ಗೆ ನಾವು ಇಲ್ಲಿ ಹೇಳಬೇಕಿದ್ದೇವೆ. ಹಾಗೂ ಈ ಭಾಗ್ಯಲಕ್ಷ್ಮಿ ಯೋಜನೆಯ ಏನು ಮೇನ್ ಉದ್ದೇಶ ಇತ್ತು ಆ ಉದ್ದೇಶದ ಪ್ರಕಾರ ಯಾವ ರೀತಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಮತ್ತು ಆ ಯೋಜನೆಯ ರೂಪುರೇಷೆಗಳ ಬಗ್ಗೆ ನಾವು ಸವಿವರವಾಗಿ ಹೇಳ್ತೇವೆ ಮತ್ತು ನಮ್ಮ ಈಗ ಗೋಡಗೇರಿ ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರು ಸಹ ಹಾಗೂ ಕೃಷ್ಣ ಅವರು ತಮ್ಮ